ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲವ್ ರೀಡಿಂಗ್ ಮಾಡ್ತೀನಿ ಲವ್ ರೀಡಿಂಗ್ ಅಂದರೆ ಏನು ಮೆಸೇಜಸ್ ನಿಮ್ಮ ಲವ್ ಲೈಫ್ ಹೇಗಿದೆ ಹಾಗೂ ಯಾವ ಒಂದು ಅವೇರ್ನೆಸ್ ನಿಮಗೆ ಗೊತ್ತ ಅಂದ್ರೆ ಏನು ಗೊತ್ತಾಗಬೇಕು ಹಾಗೂ ನಿಮ್ಮ ಪಾರ್ಟ್ನರ್ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರ ಮನಸ್ಸಿನಲ್ಲಿ ಏನಿದೆ ಅವ್ರನ್ನ ನೀವು ನೆನೆಸ್ಕೊಂಡು ಅವ್ರನ್ನ ನೆನೆದು ನೀವು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇದು ಮೊದಲನೆಯ ಸ್ಟೋನ್ ಆಗಿದೆ ಓಕೆ ಹಾಗೂ ಇದು ಎರಡನೆಯ ಸ್ಟೋನ್ ಆಗಿದೆ ಹಾಗೂ ಇದು ಮೂರನೆಯ ಸ್ಟೋನ್ ಆಗಿದೆ ನಿಮಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಅಂಡ್ ಐ ವಿಲ್ ಬಿ ಟೆಲಿಂಗ್ ಯು ದ ಮೆಸೇಜಸ್ ಓಕೆ ಲವ್ ಮೆಸೇಜಸ್ ಬೇಸಿಕ್ಲಿ ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ಸೊ ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತೇನೆ ಓಕೆ ಲಿವ್ ಇನ್ ದ ಮೂಮೆಂಟ್ ಬರ್ತಾ ಇದೆ ಲಿವ್ ಇನ್ ದ ಮೂಮೆಂಟ್ ಅಂದರೆ ಎಲ್ಲೋ ನೀವು ತುಂಬಾ ಪಾಸ್ಟ್ ಹಿಂಗಾಯಿತು ಹಂಗಾಯಿತು ರಿಲೇಶನ್ಶಿಪ್ ಹೀಗೆಲ್ಲ ಆಯಿತು ನೋವು ಆಯಿತು ಅಂತ ಆ ಒಂದು ಪಾಸ್ಟ್ನಲ್ಲಿ ನೀವು ಕ್ಷಮಿಸ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ನ ತುಂಬ ನೋವು ಅನುಭವಿಸ್ತಿದ್ದೀರಾ ಆ ವಿಷಯದಲ್ಲಿ ಅದಕ್ಕೆ ಇದು ನಿಮಗೆ ಬಂದಿರುವಂಥ ಮೆಸೇಜ್ ಹೀಗೆಲ್ಲ ಆಗ್ತಾ ಇದೆ ಅಥವಾ ಮುಂದೆ ಏನೋ ಕೆಟ್ಟದ್ದಾಗುತ್ತೆ ಕೆಟ್ಟ ಯೋಚನೆಗಳೇ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಜಾಸ್ತಿ ನಿಮ್ಮ ಮೈಂಡಿಗೆ ಬರ್ತಾ ಇದೆ ಓಕೆ ಆ್ಯಂಡ್ ದೆನ್ ನಾನು ನೆಕ್ಸ್ಟ್ ಮೆಸೇಜ್ ಏನು ನೋಡ್ತಿದ್ದೀನಿ ಅಂದರೆ ಪೇ ಅಟೆನ್ಷನ್ ಟು ದ ಸೈನ್ಸ್ ಅಂತ ಬರ್ತಾ ಇದೆ ಪೇ ಅಟೆನ್ಷನ್ ಟು ದ ಸೈನ್ಸ್ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ನೋ ನಿಮ್ಮನ್ನು ನೋಡ್ಕೊಳ್ತಾ ಇರೋ ರೀತಿನೂ ಸರಿಗಿಲ್ಲ ಆ್ಯಕ್ಚುಲಿ ರೀಚಿಂಗ್ ಕನ್ಕ್ಲೂಷನ್ಸ್ ಅಂತ ಬರ್ತಾ ಇದೆ ನೀವೊಂದು ಡಿಸಿಷನ್ ತೊಗೋಬೇಕಾಗುತ್ತೆ ಇಲ್ಲಾಂದ್ರೆ ಇನ್ನೂ ನೋವು ಅನುಭವಿಸ್ತೀರಾ ಸೊ ಅದು ಯಾವ ಥರ ಡಿಸಿಷನ್ ಆಗಿರಬೇಕು ಅಂತ ಕೂಡ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ಆ್ಯಕ್ಷನ್ ಅಂದರೆ ಇರಬೇಕಾ ಬೇಡವಾ ಅನ್ನುವಂಥ ಒಂದು ಸ್ಟೆಪ್ ಕಾರ್ನಿಕೋಪಿಯಾ ಅಂತ ಬರ್ತಾ ಇರೋದ್ರಿಂದ ಇದು ಒಳ್ಳೆ ಕಾರ್ಡ್ ಅಂತ ಹೇಳ್ಬೋದು ಏಕೆಂದರೆ ದಿಸ್ ಈಸ್ ಅ ಲಕ್ ಕಾರ್ಡ್ ಓಕೆ ಅಂದರೆ ಅವ್ರು ಪ್ರೆಸೆಂಟ್ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇರುವ ರೀತಿ ಕೂಡ ಸರಿ ಇಲ್ಲ ನಿಮ್ಮ ಪಾರ್ಟ್ನರ್ ತುಂಬ ನೋವು ಕೊಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇರ್ಬೋದು ಹಾಗೂ ನೀವು ಅಂದ್ಕೊಂಡು ಹಾಗೆ ಅವ್ರು ಇಲ್ಲ ಬೇಸಿಕ್ಲಿ ಹಾಗೂ ತುಂಬ ತುಂಬ ಇಗ್ನೋರ್ ಮಾಡೋದಾಗಿರ್ಬೋದು ನೋವು ಮಾನಸಿಕವಾಗಿ ನೋವು ಕೊಡ್ತಾ ಅದೆಲ್ಲ ನಡೀತಾ ಇದೆ ಆದರೆ ಇವಾಗ ನೀವು ಇದಕ್ಕೆ ಏನು ಪರಿಹಾರ ಅಂತ ಕೇಳಿದರೆ ನೀವು ಅವ್ರಿಗೆ ಹೇಳಬೇಕಾಗತ್ತೆ ಇದು ಸರಿ ಇಲ್ಲ ಅಂತ ಅದರ್ವೈಸ್ ಅವ್ರು ನಿಮ್ಮನ್ನ ಇಲ್ ಟ್ರೀಟ್ ಮಾಡ್ತಾರೆ ಆ್ಯಕ್ಷನ್ ತಗೋಬೇಕು ಇರಬೇಕಾ ಬೇಡವಾ ಅನ್ನುವಂಥ ಆ್ಯಕ್ಷನ್ ತೊಗೋಬೇಕು ಓಕೆ ಅದನ್ನ ನೀವು ತೊಗೊಳಿಲ್ಲ ಅಂದರೆ ಇನ್ನೂ ಕೆಟ್ಟ ಕಾಲ ಬರುತ್ತೆ ಅನ್ಭವಿಸ್ತೀರಾ ಪ್ರಾಬ್ಲಮ್ಸ್ ಅನ್ಭವಿಸ್ತೀರಾ ಅದಕ್ಕೆ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಓಕೆ ಬಟ್ ಆಸ್ ಐ ಸೆಡ್ ಆಫ್ಟರ್ ಟೂ ಮಂತ್ಸ್ ಇಟ್ ವಿಲ್ ಬಿ ಶ್ಯೂರ್ಲಿ ಫೈನ್ ಆದರೆ ನೀವು ಕನ್ಫ್ರಾಂಟ್ ಮಾಡಬೇಕಾಗತ್ತೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನೀ ಹೀಗೆ ನಡ್ಕೊಳ್ತಾ ಇರೋದು ಸರಿ ಇಲ್ಲ ಟಾಕ್ಸಿಕ್ ಆಗ್ತಾ ಇದೆ ರಿಲೇಷನ್ಶಿಪ್ ಹಾಗೂ ನೀವು ಆ ಒಂದು ವಿಶ್ವಾಸದಲ್ಲಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದನ್ನ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಭಯದಲ್ಲಿ ಅವರು ಅವ್ರು ಹೇಳಿದ್ನೆಲ್ಲ ಮಾಡ್ಕೊಂಡು ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆಲ್ಲ ಇದ್ರೆ ನೀವು ಇನ್ನೂ ನೋವನ್ನು ಅನುಭವಿಸ್ತೀರಾ ಹಾಗೂ ಈ ರಿಲೇಶನ್ಶಿಪ್ ನಾಶನೇ ಆಗೋಗುತ್ತೆ ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ದಟ್ ವಾಸ್ ಯೋರ್ ರೀಡಿಂಗ್ ಐ ಹೋಪ್ ಇಟ್ ಹೆಲ್ಪ್ ಸೊ ಈ ಒಂದು ಸ್ಟೋನ್ ಸೆಲೆಕ್ಟ್ ಮಾಡಿರುವವರೆ ರೀಡಿಂಗ್ ಮಾಡ್ತೇನೆ ಆನ್ಸರ್ಸ್ ಅರೈವಿಂಗ್ ಅಂತ ಬರ್ತಾ ಇದೆ ಸೊ ನೀವು ಯಾವುದೋ ಇನ್ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಏನೋ ಒಂದಕ್ಕೆ ಕಾಯ್ತಾ ಇದ್ದೀರಾ ಉತ್ತರಕ್ಕೆ ಕಾಯ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ ಹಾಗೂ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂದರೆ ರಿಲೇಷನ್ಶಿಪ್ ಚೆನ್ನಾಗೇ ಇದೆ ನಿಮ್ಮ ಅವರ ರಿಲೇಷನ್ಶಿಪ್ ಚೆನ್ನಾಗೇ ಇದೆ ಆದರೆ ಟ್ವೆನ್ ಇಸ್ ನಾಟ್ ರೆಡಿ ಅಂತ ಕೂಡ ಬರ್ತಾ ಇದೆ ಅಕಸ್ಮಾತ್ ನೀವು ಇವ್ರ ಜೊತೆ ಮದುವೆಯನ್ನು ಮಾಡ್ಕೊಂಡಿಲ್ಲ ಅಂದರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಈ ರಿಲೇಶನ್ಶಿಪ್ಗೆ ಕೊಡ್ತಾ ಇಲ್ಲ ಓಕೆ ಸೊ ನೀವೇನಾದರೂ ಕಮಿಟ್ಮೆಂಟ್ ಇದ್ದೀರಾ ಇವರಿಂದ ಆಸ್ ಐ ಸೆಟ್ ಮದುವೆ ಕಾಯ್ತಾ ಇದ್ದೀರಾ ಅಂದರೆ ಡಿಲೇ ಆಗುತ್ತೆ ಬಟ್ ಅವ್ರು ರೆಡಿ ಇದ್ದಾರಾ ಅಂತ ಕೂಡ ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮಗೆ ಓಕೆ ಬಿಕಾಸ್ ತುಂಬ ಸತಾಯಿಸ್ತಾ ಇದ್ದಾರೆ ಕಾಯಿಸ್ತಾ ಇದ್ದಾರೆ ನೋಯಿಸ್ತಾ ಇದ್ದಾರೆ ಅಂತನೂ ಹೇಳ್ಬೋದು ಆದರೆ ರೊಮ್ಯಾನ್ಸ್ ಇಸ್ ದೇರ್ ಬಟ್ ನೀವು ಅಂದ್ಕೊಂಡಿರುವ ಹಾಗೆ ಅವರು ವರ್ತಿಸ್ತಾ ಇಲ್ಲ ನಿಮ್ಮ ಜೊತೆ ಓಕೆ ಗಾಡೇಸ್ ಆಫ್ ದ ಮೂನ್ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನೇ ಈ ರಿಲೇಶನ್ಶಿಪ್ನಲ್ಲಿ ಮಾಡಬೇಕಾಗುತ್ತೆ ರೆಸ್ಟ್ ಆ್ಯಂಡ್ ರಿಜನುವೇಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ದೆನ್ ಬ್ಲೂಸ್ಮಿಂಗ್ ಬ್ಲೋ ಬ್ಲಾಸ್ಮಿಂಗ್ ಅಬಾಂಡೆನ್ಸ್ ಬರ್ತಾ ಇದೆ ಸೊ ಡಿಲೇ ಆಗ್ಬೋದು ಈ ರಿಲೇಶನ್ಶಿಪ್ನಲ್ಲಿ ಎಲ್ಲನೂ ಸ್ವಲ್ಪ ಸ್ಲೋ ಆಗ್ಬೋದು ಆದರೆ ಸರಿ ಹೋಗುತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಥಿಂಗ್ಸ್ ಶುಡ್ ಗೆಟ್ ಬೆಟರ್ ಅಂತ ತೋರಿಸ್ತಾ ಇದೆ ಆದರೆ ನೀವು ಪೇಶನ್ಸ್ನ ಕಳ್ಕೊಳ್ಳೋದು ಅದೆಲ್ಲ ನಡೀತಾ ಇದೆ ಪ್ರೆಸೆಂಟ್ ಏಕೆಂದರೆ ನಿಮಗೇನು ಬೇಕೋ ಅವ್ರು ಕೊಡ್ತಾ ಇಲ್ಲ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಯುವರ್ ಟ್ವೆನ್ ಫ್ಲೇಮ್ ಇಸ್ ನಾಟ್ ರೆಡಿ ಫಾರ್ ಎನಿಥಿಂಗ್ ನಮ್ಮ ಮೈಂಡ್ ಅಲ್ಲಿ ಏನೂ ಇಲ್ಲ ಲೆಟ್ ನಿಮಿಬ್ರಿಗೂ ಮದುವೆ ಆಗಿದೆ ನೀವು ಅನ್ಕೊಂಡಿರುವ ಆಸೆಗಳು ಏನೇನಿದೆ ಗುರಿಗಳೇನಿದೆ ಸಾಧಿಸೋಕ್ ಆಗ್ತಾ ಇಲ್ಲ ಟೈಮ್ ತಗೊಳುತ್ತೆ ಬಟ್ ಒಳ್ಳೇದಾಗುತ್ತೆ ಅಂತ ಬರ್ತಾ ಇದೆ ಓಕೆ ದಟ್ ವಾಸ್ ಯುವರ್ ರೀಡಿಂಗ್ ಸೊ ನೆಕ್ಸ್ಟ್ ಕಾರ್ಡ್ ಪೈಲ್ ಈ ಒಂದು ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಸೆಕೆಂಡ್ ಚಾನ್ಸಸ್ ಅಂತ ಬರ್ತಾ ಇದೆ ಆ್ಯಂಡ್ ದೆನ್ ಓಪನ್ ಯಾವ ಹಾರ್ಟ್ ಅಂತ ಬರ್ತಾ ಇದೆ ಆಫ್ಟರ್ ದಾಟ್ ಐಮ್ ಗೆಟಿಂಗ್ ಮೆಟಾಮಾರ್ಫ್ ಅಂತಲೂ ಬರ್ತಾ ಇದೆ ಸೊ ಇದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ ಸೊ ನೀವು ನಿಮ್ಮ ಪಾರ್ಟ್ನರ್ ನಿಮಗೆ ಒಂದು ವಿಷಯದಲ್ಲಿ ತುಂಬ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿರ್ಬೋದು ಅಥವಾ ಏನೋ ಒಂದು ಫ್ಯಾರಿ ಇಟ್ಕೊಂಡಿರ್ಬೋದು ಸಮಥಿಂಗ್ ಬಿಗ್ ಓನ್ಲಿ ಆ್ಯಸ್ ಹ್ಯಾಪೆಂಡ್ ಏನೋ ಒಂದು ದೊಡ್ಡ ಕೆಟ್ಟ ವಿಷಯ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಇತ್ತೀಚೆಗೆ ಅಥವಾ ಪಾಸ್ಟ್ನಲ್ಲಿ ರೀಸೆಂಟ್ ಪಾಸ್ಟ್ನಲ್ಲಿ ನಡೆದಿದೆ ಓಕೆ ಆದರೆ ನೀವು ಸೆಕೆಂಡ್ ಚಾನ್ಸ್ ಕೊಡಿ ಅಂತ ನಿಮಗೆ ರೋಮ್ಯಾನ್ಸ್ ಏಂಜಲ್ ಮೆಸೇಜಸ್ ಬರ್ತಾ ಇದೆ ಓಪನ್ ಯೋ ಹಾರ್ಟ್ ಅಂತ ಬರ್ತಾ ಇದೆ ಅಂದ್ರೆ ನೀವು ಅವ್ರನ್ನ ಇವಾಗ ನಂಬಿ ನಿಮ್ಮ ಲೈಫ್ನಲ್ಲಿ ಮತ್ತೆ ಸ್ವೀಕರಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಬರ್ತಾ ಇದೆ ಮೆಟಾಮಾರ್ಫ್ ಏನಕ್ಕೆ ಬರ್ತಾ ಇದೆ ಆ ಟ್ರಾನ್ಸ್ಫರ್ಮೇಶನ್ ಇಸ್ ಹ್ಯಾಪನಿಂಗ್ ಅಂದ್ರೆ ಇಬ್ಬರೂ ಚೇಂಜ್ ಆಗ್ತೀರಾ ನೀವು ಚೇಂಜ್ ಆಗಬೇಕು ಹಾಗೂ ಅವರು ಚೇಂಜ್ ಆಗ್ತಾರೆ ಮಾಡಿರುವ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಆದರೆ ನೀ ಹೀಗೆ ಮಾಡಿದೆ ನೀ ಹೀಗಾಯಿತು ಹೀಗೆಲ್ಲ ಆಯಿತು ನೀ ಸುಳ್ಳು ಹೇಳಿದೆ ಈ ಥರ ಪದೇ ಪದೇ ಅವ್ರಿಗೆ ನೋಯಿಸೋ ಬದಲು ಮನಸ್ಸು ಮಾಡಿ ಆದಷ್ಟು ಬೇಗ ಅವ್ರನ್ನ ಕಂಪ್ಲೀಟಾಗಿ ಫೊರ್ಗಿವ್ ಮಾಡಿದ್ರೆ ಈ ರಿಲೇಶನ್ಶಿಪ್ ಖಂಡಿತವಾಗ್ಲೂ ಉಳಿಯುತ್ತೆ ಹಳೇದನ್ನೆಲ್ಲ ಬಿಟ್ಟು ಮುಂದೆ ನೀವು ಸಾಗಿದ್ರೆ ಖಂಡಿತವಾಗ್ಲೂ ಇನ್ನೂ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಅಂತ ಬರ್ತಾ ಇದೆ ರೀಡಿಂಗ್ ಓಕೆ ಸೊ ಎಸ್ ದಿಸ್ ಇಸ್ ಅ ಗುಡ್ ರೀಡಿಂಗ್ ಬೇಸಿಕ್ಲಿ ಸೆಕೆಂಡ್ ಚಾನ್ಸಸ್ ಇಸ್ ಇಂಪಾರ್ಟೆಂಟ್ ಹಾಗೂ ಅವ್ರು ಬರ್ತಿದ್ದಾರೆ ಅವ್ರು ನಿಮಗೆ ಮತ್ತೆ ಮೋಸ ಮಾಡೋದಿಲ್ಲ ಅಂತ ಬರ್ತಾ ಇದೆ ಅವರು ಕಲಿತಾರೆ ಪಾಠ ಕಲಿತು ನಿಮ್ಮ ಜೊತೆ ಬದುಕಬೇಕು ಅನ್ನೋ ಆಸೆ ಪಡ್ತಾರೆ ಅಂತ ಬರ್ತಾ ಇದೆ ಸೊ ದಾಟ್ ವಾಸ್ ಯೋರ್ ರೀಡಿಂಗ್ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್ ಏನಾದರೂ ಇಂಡಿವಿಜುವಲ್ ರೀಡಿಂಗ್ ಸೆಷನ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ ಥ್ಯಾಂಕ್ ಯು